ಮಂಗಳವಾರ ಬೆಳಿಗ್ಗೆ ಚಿಂತಾಮಣಿಯಿಂದ ಚೇಳೂರು ಬಾಗೇಪಲ್ಲಿಗೆ ಹೋಗುವ ವಿಜಯಲಕ್ಷ್ಮಿ ಬಸ್ಗೆ ಆಂಧ್ರ ಕಡೆಯಿಂದ ಟೊಮೊಟೊ ಲೋಡ್ ಹಾಕಿಕೊಂಡು ಬರೆದಿದ್ದ ಬುಲೆರು ವಾಹನ ರಾಂಗ್ ರೂಟ್ನಲ್ಲಿ ಬಂದು ಬಸ್ಗೆ ಡಿಕ್ಕಿ ಹೊಡೆದಿರೋದೇ ಅಪಘಾತಕ್ಕೆ ಕಾರಣವೆಂದು ತಿಳಿದು ಬಂದಿದೆ. ಅಪಘಾತದಲ್ಲಿ ಮೃತಪಟ್ಟ ಬುಲೆರು ವಾಹನ ಚಾಲಕ ಬಾಗೇಪಲ್ಲಿ ತಾಲೂಕಿನ ಶಿವಪುರ ಗ್ರಾಮದ ರೆಡ್ಡಪ್ಪ ಅನ್ನೋರಾಗಿದ್ದು, ಚಿಂತಾಮಣಿ ಟೊಮೆಟೊ ಮಾರುಕಟ್ಟೆಗೆ ಟೊಮೆಟೊ ಲೋಡ್ ಹಾಕಿಕೊಂಡು ಬರುವ ವೇಳೆ ದುರಂತ ನಡೆದಿದೆ. ಇನ್ನು ಚೇಳೂರು ಚಿಂತಾಮಣಿ ಮಾರ್ಗದ ರಸ್ತೆಯಲ್ಲಿ ಟೊಮೆಟೊ ಸಾಗಿಸುವ ವಾಹನಗಳು ಅತಿ ವೇಗವಾಗಿ ಸಂಚರಿಸ್ತಾ ಇದ್ದು, ಈ ಹಿಂದೆ ಹಲವು ಅಪಘಾತಗಳು ಸಹ ನಡೆದಿದೆ. ಆದರೆ ಈ ರಸ್ತೆಯಲ್ಲಿ ವಾಹನಗಳ ವೇಗ ಮಿತಿಗೆ ಮಾತ್ರ ಯಾವುದೇ ರೀತಿಯ ಕಡಿವಾಣ ಹಾಕದೇ ಇರೋದು ಆರ್ಟಿಒ ಮತ್ತು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯವೇ ಕಾರಣವೆಂದು ಸಾರ್ವಜನಿಕರು ದೂರಿದ್ದಾರೆ. ಇನ್ನು ಡಿಕ್ಕಿಯ ರಭಸಕ್ಕೆ ಬುಲೆರು ವಾಹನ ಬಸ್ ಒಳಗೆ ನುಗ್ಗಿದ್ದರಿಂದ ಜೆಸಿಬಿ ಕ್ರೇನ್ ಮೂಲಕ ವಾಹನಗಳನ್ನು ಹೊರತೆಗೆಯಲಾಯಿತು. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ.